கடகோல தாரென்ன சின்னவே, கடகோல தாரென்ன சின்னவே, மோசரொடைதாரே பெண்ணே பாரதூரன்னவே, மோசரொடைதாரே மோசரொடைதாரே பெண்ணே பாரதூரன்னவே, கடகோல தாரென்ன சின்னவே, மோசரொடைதாரே பெண்ணே பாரதூரன்னவே, கடகோல தாரென்ன சின்னவே, அண்ணனவோட கொண்டு பாரையா, அண்ணனவோட கொண்டு பாரையா, சவி சவி பெண்ணைய முதைய மெலுவிரந்தே, அண்ணனவோட கொண்டு பாரையா, சவி சவி பெண்ணைய முதைய மெலுவிரந்தே, கடகோல தாரென்ன சின்னவே, பண்ணத சரவ கொரளிகே ஹாக்குவே, சின்னரவுடனே ஆட கழுவே, பண்ணத சரவ கொரளிகே ஹாக்குவே, சின்னரவுடனே ஆட கழுவே, கடகோல தாரென்ன சின்னவே, பூட்ட பூச்சிய தந்து நின்னைய தொட்டில காலிகே கட்டிசுவே, பூட்ட பூச்சிய தந்து நின்னைய தொட்டில காலிகே கட்டிசுவே, பட்டலு தும்பித துப்பவனினகிவே, பட்டலு தும்பித துப்பவனினகிவே, கட்டாணி மூத்தின கனியே பாராம, கட்டாணி மூத்தின கனியே பாராம, கடகோல தாரென்ன சின்னவே, பகுதர பாக்யத பகுதர பாக்யத, பகுதர பாக்யத நிதியே, பகுதர பாக்யத நிதியே, கோகுலத என்னுடைய சின்னர சின்ன கிருஷ்ணையா, என்னுடைய சின்னர சின்ன கிருஷ்ணையா, பெங்கடலோடு துடுக்குமாடதே, பெங்கடலோடு துடுக்குமாடதே, முது புரந்தர விட்டலரங்கைய, முது புரந்தர விட்டலரங்கைய, கடகோல தாரென்ன சின்னவே, மோசரொடைதாரே 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 பெண்ணே பாரது ரன்னவே, கடகோல கடகோல க
கடகோல தாரின் சின்னவி. சுக்லாம்பரவரம் விஷ்ணு சசிவர்ணம் சதுர்புஜம் பிரசன்னவதனம் தியாயேத் சர்வ விக்னோபசாந்தயே அகஜானன பத்மார்க்கம் கஜானன மஹர்நிஷம் அநேகதந்தம் பக்தானாம் ஏகதந்தமுபாஸ்மஹே. அம்பத்வாமனுசந்ததாமி பகவத் கீதே பவத்வேஷினீம் நச்ச தஸ்மான் மனுஷ்யேஷு கஷ்சின் மே பிரிய கிருத்தமஹ பவித்தா நச்ச மே தஸ்மாத் அன்யஹ பிரியதரோ புவி. ய இமம் பரமம் குஹ்யம் மத் பக்தேஷ்வபிதாஸ்யதி பக்திம் மயி பராம் கிருத்வா மாமே வைஷ்யத்ய சம்சயஹ. இதுவரை நாம் பகவத்கீதா ஜானாபியாசத நாலனே அத்தியாயவாத ஜானயோகவன்னு கர்மசம்பந்தத்தில் திளதுக்கொள்ளுத்தா 23-24 ஸ்லோகங்களவரை பிரயத்னப்பட்டிருந்தேன். பரமாத்மனு கர்மத விஷயத்தில் கொடுத்திருவ ஜானவன்னு வ்யவஸ்தாத்மகவாகி ஹேகே ಈ ಜಗತ್ತಿನಲ್ಲಿ ಅಳವಡಿಸಿದ್ದಾನೆ, ಈ ವಿಶ್ವವನ್ನು ನಡೆಸಲು ಅದರ ಸಹಾಯವನ್ನು, ಕರ್ಮದ ಸಹಾಯವನ್ನು ಪ್ರತಿಯೊಬ್ಬ ಜೀವಿಯು ಹೇಗೆ ಪಡೆಯಬೇಕು ಎಂಬುದನ್ನು ವಿವರಿಸುತ್ತ, ಸಾಮಾನ್ಯ ಜನಗಳು ಮಾಡುವ ಕರ್ಮಗಳಿಂದ ಹಿಡಿದು ಮೇಲೆ ಮೇಲಿನ ಸ್ತರಗಳಲ್ಲಿ ಎಲ್ಲ ಜೀವಿಗಳು ಮಾಡುವ ಕರ್ಮಗಳನ್ನು ವರ್ಣಿಸುತ್ತ, ಹಂತ ಹಂತವಾಗಿ ಕರ್ಮದ ಶ್ರೇಷ್ಠತೆಯನ್ನು ಮೇಲೆ ಮೇಲೆ ತೆಗೆದುಕೊಂಡು ಹೋಗುತ್ತ, ಸಕರ್ಮ ಮತ್ತು ಕರ್ತವ್ಯಗಳನ್ನು ತಿಳಿಸಿದ ಪರಮಾತ್ಮನು ಅಕರ್ಮವನ್ನು ಕರ್ಮದಲ್ಲಿಯೂ, ಕರ್ಮವನ್ನು ಅಕರ್ಮದಲ್ಲಿಯೂ ನೋಡುತ್ತಾ, ಬುದ್ಧಿವಂತನು ಪಂಡಿತನು ಎನಿಸಿಕೊಳ್ಳುತ್ತಾ, ನಂತರದಲ್ಲಿ ತಪಸ್ವಿ ಮತ್ತು ಋಷಿಮುನಿಗಳ ಕರ್ಮಗಳನ್ನು, ಸಿದ್ಧಿಯನ್ನು ಪಡೆದಂತಹ ಸಿದ್ಧರುಗಳ ಕರ್ಮಗಳನ್ನು ಮತ್ತು ಜ್ಞಾನಿ ಕರ್ಮವನ್ನು ಯಜ್ಞದ ಆಚರಣೆಯಂತೆ ಹೇಗೆ ಪರಿವರ್ತಿಸುತ್ತಾ ಪ್ರತಿ ಕರ್ಮವನ್ನು ಪರಬ್ರಹ್ಮನ ಕಡೆಗೆ ಒಯ್ಯುತ್ತಾನೆ, ಎಲ್ಲ ಕರ್ಮಗಳ ಫಲಗಳನ್ನು ಪರಬ್ರಹ್ಮನಲ್ಲಿಯೇ ಸಮರ್ಪಿಸುತ್ತಾನೆ, ಪರಬ್ರಹ್ಮನಿಗಾಗಿಯೇ ಬದುಕುತ್ತಾನೆ, ಪರಬ್ರಹ್ಮನಿಗಾಗಿಯೇ ಉಸಿರಾಡುತ್ತಾನೆ, ಪರಬ್ರಹ್ಮನಿಗಾಗಿಯೇ ಸರ್ವ ಕರ್ಮಗಳನ್ನು ಮಾಡುತ್ತಾನೆ, ಸರ್ವದಾ ಚಿಂತನೆಗಳನ್ನು ಜ್ಞಾನವನ್ನು ಪರಬ್ರಹ್ಮನಲ್ಲಿಯೇ ಬೆಳೆಸಿಕೊಳ್ಳುತ್ತಾ ಇರುತ್ತಾನೆ. ಅಂತಹ ಶ್ರೇಷ್ಠ ಯಜ್ಞಕರ್ಮವನ್ನು ಮಾಡುವಂತಹ ಮನುಷ್ಯನು ಬ್ರಹ್ಮಜ್ಞಾನಿ ಎನಿಸಿದ ನಂತರದಲ್ಲಿ ಅವನ ಕರ್ಮಗಳು ಬ್ರಹ್ಮಜ್ಞಾನಕ್ಕೆ ತಕ್ಕಂತೆ ಹೇಗೆ ಇರುತ್ತದೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸುತ್ತಾ ಪರಮಾತ್ಮನು ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಅಧ್ಯಾಯ 4-23 ಶ್ಲೋಕವನ್ನು ನಿನ್ನೆಯವರೆಗೆ ನೋಡಿದೆವು. ಜ್ಞಾನೀಕರ್ಮವನ್ನು ಅರ್ಥ ಮಾಡಿಕೊಂಡೆವು. ಹೇಗೆ ಜ್ಞಾನೀಕರ್ಮವು ಎಲ್ಲ ಕರ್ಮಗಳಂತೆ ಲೌಕಿಕ ಕರ್ಮಗಳಂತೆಯೇ ಆರಂಭವಾದರು, ಯಜ್ಞಕರ್ಮಗಳೆಂಬುದಾಗಿ ಹೇಗೆ ಪರಿವರ್ತಿಸಲ್ಪಡುತ್ತದೆ ಮತ್ತು ಶ್ರೇಷ್ಠ ಕರ್ಮಗಳಾಗಿ ಹೇಗೆ ಒಬ್ಬ ಮನುಷ್ಯನನ್ನು ಎತ್ತರದ ಸ್ತರಗಳಿಗೆ ತೆಗೆದುಕೊಂಡು ಹೋಗುತ್ತದೆ, ತುರಿಯಾವಸ್ಥೆಗೆ ಹೇಗೆ ಅವನು ತಲುಪಬಲ್ಲನು ಎಂಬುದನ್ನು ಕರ್ಮಯೋಗದ ಮೂಲಕ ಬೋಧ ಶ್ಲೋಕದಲ್ಲಿ ಜ್ಞಾನಿಗಾಗಿ ತಿಳಿಸಿದಂತಹ ಪರಮಾತ್ಮನು ಈಗ ಅತೀತಾವಸ್ಥೆಯನ್ನು
ತಲುಪಿರುವಂತಹ ಬ್ರಹ್ಮಜ್ಞಾನಿಯನ್ನು ವರ್ಣಿಸುತ್ತಿದ್ದಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಜ್ಞೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಅರ್ಪಣವು ಬ್ರಹ್ಮ, ಹವಿಸ್ಸು ಬ್ರಹ್ಮ. ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಬ್ರಹ್ಮದಿಂದಲೇ ಹೋಮ ಮಾಡಲ್ಪಡುತ್ತದೆ. ಬ್ರಹ್ಮರೂಪವಾದ ಕರ್ಮದಲ್ಲಿ ಸಮಾಧಿಸ್ಥನಾದ ಪುರುಷನಿಂದ ಹೊಂದಬೇಕಾದದ್ದು ಬ್ರಹ್ಮವೇ. ಇದು ಸಾಮಾನ್ಯ ಪದದ ಅರ್ಥವನ್ನು ನೋಡಿದಾಗ ಯಾವುದು ಏನೂ ಅರ್ಥವಾಗುವುದಿಲ್ಲ, ತಿಳಿಯುವುದಿಲ್ಲ ಎಂಬಂತೆಯೇ ಕಾಣುತ್ತದೆ. ಆದರೆ ಹೋದ ನಾಲ್ಕಾರು ಶ್ಲೋಕಗಳನ್ನು ಹಂತ ಹಂತವಾಗಿ ವರ್ಣಿಸುತ್ತಾ ತೆಗೆದುಕೊಂಡು ಬಂದ ಪರಮಾತ್ಮನ ಈ ಭಾವಾರ್ಥ ಮತ್ತು ತತ್ವಾರ್ಥಗಳನ್ನು ಗಮನಿಸಿದಾಗ ಒಬ್ಬ ಮನುಷ್ಯನು ಎತ್ತರದ ಸ್ತರಗಳಿಗೆ ಏರುತ್ತಾ ಹೋಗುವ ಹಾಗೆ ಕೊನೆಯ ಸ್ತರವಾಗಿರುವಂತಹ ಈ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಜ್ಞವು ಬ್ರಹ್ಮಣಾಹುತಂ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಕಾರಣವೇನೆಂದರೆ ಬ್ರಹ್ಮಕರ್ಮ ಸಮಾಧಿನ, ಬ್ರಹ್ಮಕರ್ಮದಲ್ಲಿ ಸಮಾಧಿನ, ಸಮಾಧಿಯೊಳಗೆ ಮಾಡುವಂತಹ ಒಬ್ಬ ಬ್ರಹ್ಮಜ್ಞಾನಿಯ ಕೆಲಸ ಕರ್ಮ. ಆ ಬ್ರಹ್ಮಜ್ಞಾನಿಯ ಕರ್ಮ ಹೇಗೆ ಬ್ರಹ್ಮಕರ್ಮವೇ ಆಗಿರುತ್ತದೆ. ಬ್ರಹ್ಮಕರ್ಮವೆಂದರೆ ಯಜ್ಞಕರ್ಮಕ್ಕಿಂತಲೂ ಶ್ರೇಷ್ಠತಮವಾದದ್ದು. ಯಜ್ಞಯಾಚರತಃ ಕರ್ಮ ಎಂಬುದಾಗಿ ಹೋದ ಶ್ಲೋಕದಲ್ಲಿ ತಿಳಿಸಿದ ಪರಮಾತ್ಮನು ಬ್ರಹ್ಮಕರ್ಮ ಸಮಾಧಿನ ಎಂಬುದಾಗಿ ಬ್ರಹ್ಮಕರ್ಮದ ಬಗ್ಗೆ ಅದಕ್ಕಿಂತಲೂ ಎತ್ತರವಾದ ಸ್ತರದಲ್ಲಿ ಬ್ರಹ್ಮಕರ್ಮವನ್ನು ಹೇಳುತ್ತಾ ಬ್ರಹ್ಮಜ್ಞಾನಿಯು ಮಾಡುವಂತಹ ಕರ್ಮಗಳನ್ನು ತಿಳಿಸುತ್ತಲಿದ್ದಾನೆ. ಈ ಒಂದು ಸ್ತರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅತೀತರಾಗಿರುವಂತಹ ತ್ರಿಮೂರ್ತಿಗಳನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬೇಕು. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಸೃಷ್ಟಿ ಸ್ಥಿತಿ ಲಯ ಪದವಿಗಳಲ್ಲಿ ವಿರಾಜಿಸುತ್ತಿದ್ದರೂ ಅವರುಗಳು ಕರ್ಮೋದ್ಯುಕ್ತರಾಗಿರುತ್ತಾರೆ. ಆ ತ್ರಿಮೂರ್ತಿಗಳ ಕರ್ಮಗಳು ಯಾವ ರೀತಿ ನಡೆಯುತ್ತದೆ ಎಂದರೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಜ್ಞೌ ಬ್ರಹ್ಮಣಾಹುತಂ ಈ ರೀತಿ ನಡೆಯುತ್ತಿರುತ್ತದೆ. ತ್ರಿಮೂರ್ತಿಗಳು ಎಂದೊಡನೆಯೇ ನಮಗೆ ಕಾರಣ ಶರೀರವುಳ್ಳವರು ಎಂಬುದಾಗಿ ಭಾವ ಉತ್ಪತ್ತಿಯಾಗಬೇಕು. ಸೂಕ್ಷ್ಮ ಶರೀರವನ್ನು ಮತ್ತು ಭೌತಿಕ ಶರೀರವನ್ನು ಯಾವಾಗಲೆಂದರೆ ಆವಾಗ ಪಡೆದುಕೊಳ್ಳುವ ಶಕ್ತಿ ಸಾಮರ್ಥ್ಯಗಳನ್ನು ತಪೋಸಿದ್ಧಿಗಳನ್ನು ಪಡೆದಂಥವರು ತ್ರಿಮೂರ್ತಿಗಳು. ಬ್ರಹ್ಮನಾಗಲಿ ವಿಷ್ಣುವಾಗಲಿ ಶಿವನಾಗಲಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡುತ್ತಿರುವಂತಹ ತ್ರಿಮೂರ್ತಿಗಳು ಈ ಒಂದು ಕರ್ಮಗಳನ್ನು ಹೇಗೆ ಮಾಡುತ್ತಾರೆಂಬುದನ್ನು ಪರಮಾತ್ಮನು ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಜ್ಞೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇಲ್ಲಿ ಬ್ರಹ್ಮ ಬ್ರಹ್ಮ ಪದವನ್ನು ಪ್ರಯೋಗ ಮಾಡಿದನಾದರೂ ಬ್ರಹ್ಮೈವ ತೇನ ಗಂತವ್ಯಂ ಎಂಬುದಾಗಿ ತಿಳಿಸಿದಾಗ ಬ್ರಹ್ಮವು ಬ್ರಹ್ಮದಲ್ಲಿಯೇ ಸೇರಿಕೊಳ್ಳುತ್ತದೆ ಎಂದರೆ ಒಂದು ಹನಿ ನೀರು ಇನ್ನೊಂದು ಹನಿ ನೀರಿನೊಡನೆ ಸೇರಿಕೊಳ್ಳುವಂತೆ, ಒಂದು ಕಿರಣ ಇನ್ನೊಂದು ಕಿರಣದೊಳಗೆ ಸೇರಿಕೊಳ್ಳುವಂತೆ ಬ್ರಹ್ಮ ಬ್ರಹ್ಮಗಳು ಒಂದಾಗುತ್ತವೆ. ಈ ರೀತಿ ಹಲವಾರು ಬ್ರಹ್ಮಗಳ ಒಂದಾಗುವಿಕೆಯು ಸೂತ್ರೇ ಮಣಿಗಣಾಯವ ಎಂಬುದಾಗಿ ಏಳನೇ ಅಧ್ಯಾಯದಲ್ಲಿ ತಿಳಿಸಿದ ಪರಮಾತ್ಮನು ಸೂತ್ರವು ಹಿಂದಿದ್ದು ಕಣ್ಣಿಗೆ ಕಾಣದೇ ಇದ್ದು ಪ್ರತಿಯೊಂದು ಬ್ರಹ್ಮ ವಸ್ತುವು ಆತ್ಮವಸ್ತುವು
ಅದರೊಳಗೆ ಪೋಣಿಸಲ್ಪಟ್ಟ ಮಣಿಗಳಂತೆ ಕಾಣಿಸುತ್ತದೆ. ಅವುಗಳೆಲ್ಲವೂ ಸೇರಿ ಸಮಷ್ಟಿಯೊಳಗೆ ಪರಬ್ರಹ್ಮವೆನಿಸುತ್ತದೆ ಎಂಬುದಾಗಿ ತಿಳಿದುಕೊಂಡ ನಮಗೆ ಇಲ್ಲಿ ಬ್ರಹ್ಮ ಎಂಬ ಪದಕ್ಕೆ ಪ್ರತಿಯೊಂದು ಆತ್ಮವು ಇನ್ನೊಂದು ಆತ್ಮದೊಡನೆ ವಿಲೀನವಾಗುವ ಪ್ರಕ್ರಿಯೆ. ಬ್ರಹ್ಮೈವ ತೇನ ಗಂತವ್ಯಂ, ಅದು ಬ್ರಹ್ಮನನ್ನೇ ಸೇರಿಕೊಂಡು ಒಂದಾಗಿ ಬಿಡುತ್ತದೆ. ಯಾವುದೇ ರೀತಿಯ ಭೇದವೂ ಇರುವುದಿಲ್ಲ. ಹೀಗೆ ಬ್ರಹ್ಮವು ಸೇರಿಕೊಳ್ಳುತ್ತಾ ಹೋಗುವ ಪ್ರಕ್ರಿಯೆಯು ನಡೆಯುತ್ತಲೇ ಇರುತ್ತದೆ. ಅದೇ ರೀತಿಯಲ್ಲಿ ತ್ರಿಮೂರ್ತಿಗಳು ಒಂದಾಗುವ ಪ್ರಕ್ರಿಯೆಯು ಕೊನೆಯಲ್ಲಿ, ಕಲ್ಪದ ಕೊನೆಯಲ್ಲಿ ಉಂಟಾಗುತ್ತದೆ. ಅದನ್ನೇ ಪ್ರಳಯವೆಂಬುದಾಗಿ ಹೇಳುತ್ತೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿತ್ಯ ಜೀವನದಲ್ಲಿ, ದಿನನಿತ್ಯದಲ್ಲಿ ಯಜ್ಞವೆಂದರೆ ಯಾವುದು? ನಾವು ಮಾಡುವ ದ್ರವ್ಯ ಯಜ್ಞವನ್ನು ಹೊರತುಪಡಿಸಿ ಅನೇಕ ರೂಪವಾದ ಯಜ್ಞಗಳುಂಟು. ಆ ಯಜ್ಞಗಳೆಲ್ಲವನ್ನೂ ಪರಮಾತ್ಮನು ವರ್ಣಿಸುತ್ತಾನೆ. ಆ ರೀತಿಯ ಯಜ್ಞಕರ್ಮವಾಗಿ ಜ್ಞಾನಿಗಳು ಎಲ್ಲ ಕರ್ಮಗಳನ್ನು ಪರಿವರ್ತಿಸುತ್ತಾರೆ, ಅದರ ಮೂಲಕ ಗುಣಗಳನ್ನು ಪರಿವರ್ತಿಸಿಕೊಳ್ಳುತ್ತಾರೆ. ಹೀಗಾಗಿ ಗುಣಕರ್ಮಗಳಲ್ಲಿ ವ್ಯತ್ಯಾಸವಾಗುತ್ತದೆ. ಯಾವಾಗ ಶುದ್ಧತೆಯು ಗುಣಕರ್ಮಗಳಲ್ಲಿ ಉಂಟಾಗುತ್ತದೆಯೋ, ಮತ್ತೆ ಮತ್ತೆ ಆ ಗುಣಕರ್ಮದ ಶುದ್ಧತೆಯ ಕಾರಣದಿಂದ ಧರ್ಮಪಥದಲ್ಲಿ ಮೇಲಿನ ಮೇಲಿನ ವರ್ಣಗಳಿಗೆ ಬರುತ್ತಾ ಅವನು ಬ್ರಹ್ಮನಿಗೆ ಅತ್ಯಂತ ಹತ್ತಿರವಾಗುತ್ತಾನೆ. ಈ ರೀತಿಯ ಹಲವಾರು ಸ್ತರಗಳು ಸಿದ್ಧರು, ದೇವತೆಗಳು, ತಪಸ್ವಿಗಳು, ಋಷಿಮುನಿಗಳು, ಜ್ಞಾನಿಗಳು ಎಂಬುದಾಗಿ ಉಂಟಾಗಿದೆ ಜೀವರಾಶಿಗಳಲ್ಲಿ. ಅರ್ಜುನ, ಅವರುಗಳೆಲ್ಲವೂ ಈ ರೀತಿಯ ಯಜ್ಞಕರ್ಮಗಳನ್ನು ಆಚರಿಸುತ್ತಾ, ಗುಣಕರ್ಮಗಳನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಾ, ಕೊನೆಯ ಕರ್ಮವಾಗಿ ಮಾಡುವ ಸೃಷ್ಟಿ ಕಾರ್ಯವಾಗಲಿ, ಸ್ಥಿತಿ ಕಾರ್ಯವಾಗಲಿ, ಲಯ ಕಾರ್ಯವಾಗಲಿ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದು ಸಾಮಾನ್ಯವಾಗಿ ನಾವು ತಿಳಿದುಕೊಳ್ಳಬೇಕೆಂದರೆ, ಈಗಿನ ವಿಜ್ಞಾನದಲ್ಲಿ ವರ್ಣಿಸಿರುವಂತೆ ನಮ್ಮ ದೇಹದಲ್ಲಿಯೇ ಪ್ರತಿ ಕ್ಷಣವು ಸಾವಿರಾರು ಜೀವಕೋಶಗಳು ಹುಟ್ಟುತ್ತಲೇ ಇರುತ್ತದೆ, ಮತ್ತೆ ಸಾವಿರಾರು ಜೀವಕೋಶಗಳು ಸಾಯುತ್ತಲೇ ಇರುತ್ತದೆ. ಎಷ್ಟು ಜೀವಕೋಶಗಳು ಇರಬೇಕೋ ಅಷ್ಟನ್ನು ಸಮತೋಲನ ಮಾಡಿಕೊಳ್ಳುತ್ತಾ ದೇಹದ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುತ್ತಲೇ ಇರುತ್ತದೆ ಸ್ಥಿತಿಕರ್ತನಾಗಿರುವಂತಹ ಆ ಜೀವಕೋಶಗಳು. ಈ ರೀತಿ ಸಾಮಾನ್ಯ ಭಾಷೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದರೆ, ಈ ದೇಹವೆಂಬ ಪ್ರಕೃತಿಗೆ ಈ ರೀತಿಯ ಸೃಷ್ಟಿ ಸ್ಥಿತಿ ಲಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಆಗ ಈ ದೇಹದ ಅಂತರಂಗದೊಳಗೆ ನಡೆಯುತ್ತಿರುವಂತಹ ಬ್ರಹ್ಮನೆಂಬ ಚೇತಸ್, ಈ ಒಂದು ಜೀವವನ್ನು ನಡೆಸಿಕೊಂಡು ಹೋಗುತ್ತಿರುವಂತಹ ಪ್ರಕ್ರಿಯೆಗಳನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ಆ ಚೇತಸ್ಸು ನಡೆಸಿಕೊಂಡು ಹೋಗುತ್ತಿರುವಂತಹ ಕರ್ಮಗಳೇ ಬ್ರಹ್ಮಕರ್ಮಗಳು, ಬ್ರಹ್ಮಕರ್ಮ ಸಮಾಧಿನ. ಬ್ರಹ್ಮನ ಸ್ತರವನ್ನು ಯಾವನು ಧ್ಯಾನ ಅವಸ್ಥೆಯಲ್ಲಿ ತಲುಪುತ್ತಾನೆಯೋ ಅವನು ಸಮಾಧಿಸ್ಥನಾಗುತ್ತಾನೆ. ಅಂತಹವನು ಮಾಡುವ ಕರ್ಮಗಳೆಲ್ಲವೂ ಬ್ರಹ್ಮಕರ್ಮ ಸಮಾಧಿ ಇಂದ ಆಗುತ್ತದೆ. ಅಂತಹ ಕರ್ಮಗಳು ಬ್ರಹ್ಮಾರ್ಪಣಂ ಬ್ರಹ್ಮನಿಗೇ ಅರ್ಪಿತವಾಗಿರುತ್ತಿರುತ್ತದೆ. ಬ್ರಹ್ಮ ಹವಿಹಿ, ಹವಿಸ್ಸು ಬ್ರಹ್ಮವೇ ಆಗಿರುತ್ತದೆ. ಬ್ರಹ್ಮಾಗ್ನೌ, ಬ್ರಹ್ಮವೆಂಬ ಅಗ್ನಿಯೊಳಗೆ ಬ್ರಹ್ಮಣ ಆಹುತಂ, ಬ್ರಹ್ಮನಿಂದಲೇ ಆಹುತಿಯಾಗುತ್ತಿರುತ್ತದೆ ಎಂಬುದಾಗಿ ಬ್ರಹ್ಮೈವ ತೇನ ಗಂತವ್ಯಂ. ಇದು ಬ್ರಹ್ಮ ಬ್ರಹ್ಮರ ವಿಲೀನವನ್ನು, ಯೋಗವನ್ನು
ವರ್ಣಿಸುತ್ತಿರುತ್ತದೆ. ಈ ರೀತಿ ವ್ಯಷ್ಟಿ ರೂಪದಲ್ಲಿರುವಂತಹ ಪ್ರತಿಯೊಂದು ಜೀವಾತ್ಮವು ಬ್ರಹ್ಮಗಳ ಮಿಲನದ ಮೂಲಕ, ಆತ್ಮ ಆತ್ಮಗಳ ಮಿಲನದ ಮೂಲಕ ಒಂದಾಗುತ್ತಾ ಶಕ್ತಿ ಕೇಂದ್ರಗಳಾಗಿ ವಿಸ್ತರಿಸುತ್ತಾ ಹೋಗುತ್ತದೆ. ಶಕ್ತಿ ಕೇಂದ್ರಗಳೇ ಏಕಏಕವಾಗಿರುವಂಥದ್ದೆಲ್ಲವೂ ಐಕ್ಯವಾಗುತ್ತಾ ಅನೇಕವುಗಳೆಲ್ಲವೂ ಏಕದಲ್ಲಿಯೇ ಸೇರುತ್ತಾ ಈ ರೀತಿ ಬ್ರಹ್ಮವು ಬೆಳೆಯುತ್ತಾ ಹೋಗುತ್ತದೆ, ವಿಸ್ತರಿಸುತ್ತಾ ಹೋಗುತ್ತದೆ ಎಂಬುದಾಗಿ ಈ ಬ್ರಹ್ಮಕರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ತ್ರಿಮೂರ್ತಿಗಳಿಂದ ನಡೆಯುತ್ತಿರುವಂತಹ ಬ್ರಹ್ಮಕರ್ಮವು ಯಜ್ಞವಾಗಿ ಯಜ್ಞ ರೂಪದಿಂದ ನೋಡಬೇಕೆಂದರೆ, ಅರ್ಜುನ, ಬ್ರಹ್ಮಹವಿಹಿ ಬ್ರಹ್ಮಾರ್ಪಣ, ಬ್ರಹ್ಮಾಗ್ನಿ ಬ್ರಹ್ಮನಿಂದಲೇ ಆಹುತಿ ಕೊಡಲ್ಪಡುತ್ತಿದೆ, ಅದು ಬ್ರಹ್ಮನನ್ನೇ ಸೇರಿಕೊಳ್ಳುತ್ತದೆ ಎಂಬುದಾಗಿ ಪರಮಾತ್ಮನು ಈ ಶ್ಲೋಕದಲ್ಲಿ ವರ್ಣಿಸುತ್ತಾ ಬ್ರಹ್ಮರೂಪವಾಗಿರುವಂತಹ ಕರ್ಮದಲ್ಲಿ ಸಮಾಧಿಸ್ಥನಾದಂತಹ ಪುರುಷನಿಂದ ಹೊಂದಬೇಕಾದದ್ದು ಬ್ರಹ್ಮವೇ. ಇಲ್ಲಿ ಪುರುಷ ಎಂದರೂ ಬ್ರಹ್ಮ ಎಂದರೂ ಒಂದೇ, ಪದಗಳು ಬೇರೆ. ಬ್ರಹ್ಮನಿಂದ ಬ್ರಹ್ಮನೇ ಹೊಂದಬೇಕಾಗಿರುತ್ತದೆ, ಬ್ರಹ್ಮವು ಬ್ರಹ್ಮದಲ್ಲಿಯೇ ವಿಲೀನಗೊಳ್ಳುತ್ತದೆ ಎಂಬುದಾಗಿ ಅರ್ಥೈಸಬೇಕು. ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೈಹಿ ನ ಏವ ಉಪಜುಹ್ವತಿ. ಕೆಲವರು ಯೋಗಿಗಳು ದೈವಯಜ್ಞವನ್ನೇ ಉಪಾಸನ ಮಾಡುತ್ತಾರೆ, ಇನ್ನು ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಆತ್ಮನಿಂದಲೇ ಆತ್ಮನನ್ನು ಹೋಮ ಮಾಡುತ್ತಾರೆ. ಇಲ್ಲಿ ಬ್ರಹ್ಮಕ್ಕೂ ಆತ್ಮಕ್ಕೂ ಬೇರೆ ಬೇರೆ ಎಂಬ ಅರ್ಥದಲ್ಲಿ ಪದಗಳನ್ನು ಪ್ರಯೋಗ ಮಾಡಿ ಅರ್ಥವನ್ನು ಬರೆದಿರುತ್ತಾರೆ. ಬ್ರಹ್ಮಾಗ್ನೌ ಅಪರೇ ಯಜ್ಞಂ, ಬ್ರಹ್ಮನಲ್ಲಿ ಬ್ರಹ್ಮವು ವಿಲೀನವಾಗುವಂತಹ ಕರ್ಮವನ್ನೇ ಬ್ರಹ್ಮಯಜ್ಞವೆಂಬುದಾಗಿ ತಿಳಿಸುತ್ತ ಯಜ್ಞದ ಮೂಲಕವೇ ಕರ್ಮಗಳೆಲ್ಲವೂ ನಡೆಯುತ್ತದೆ. ಆಧ್ಯಾತ್ಮ ಕರ್ಮಗಳೆಲ್ಲವೂ ಯಜ್ಞದ ಮೂಲಕವೇ ನಡೆಯುತ್ತದೆ, ಯಜ್ಞಕರ್ಮವಲ್ಲದ ಆಧ್ಯಾತ್ಮ ಕರ್ಮಗಳೇ ಇಲ್ಲ. ಆಧ್ಯಾತ್ಮ ಕರ್ಮವಾಗಿತ್ತೆಂದರೆ ಅದು ಯಜ್ಞಕರ್ಮವಾಯಿತೆಂದೇ ಅರ್ಥ. ಇಲ್ಲ, ಲೌಕಿಕ ಕರ್ಮಗಳಾಗಿಯೇ ಉಳಿಯುತ್ತದೆ. ಅದು ಬ್ರಹ್ಮ ಸ್ಪರ್ಶವಾಗಲಿ ಬ್ರಹ್ಮ ಸಂಬಂಧವಾಗಲಿ ಹೊಂದದೇ ಇರುವುದರಿಂದ, ಪ್ರಾಕೃತಿಕವಾದುದರಿಂದ, ಪ್ರಕೃತಿಯನ್ನು ಹೊಂದುವುದರಿಂದ, ಪ್ರಕೃತಿಯಲ್ಲೇ ಲಯಗೊಳ್ಳುವುದರಿಂದ ಅವುಗಳನ್ನು ಯಜ್ಞಕರ್ಮಗಳೆಂಬುದಾಗಿ ನಾವು ಪರಿಗಣಿಸುವುದಿಲ್ಲ. ಹೀಗೆ ಲೌಕಿಕ ಕರ್ಮವನ್ನು ಯಜ್ಞಕರ್ಮವನ್ನು ಅಂತ್ಯದಲ್ಲಿ ಯಾವುದರೊಂದಿಗೆ ವಿಲೀನವಾಗುತ್ತದೆ, ಪ್ರಕೃತಿಯೊಂದಿಗೆ ವಿಲೀನವಾದರೆ ಅದನ್ನು ಲೌಕಿಕ ಕರ್ಮಗಳೆಂದು, ಬ್ರಹ್ಮನಲ್ಲಿ ವಿಲೀನವಾದರೆ ಅದನ್ನು ಬ್ರಹ್ಮ ಕರ್ಮಗಳೆಂದು, ಯಜ್ಞಕರ್ಮಗಳೆಂದು ವರ್ಣಿಸುತ್ತಾ ಪರಮಾತ್ಮನು ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ. ಈ ರೀತಿಯ ದೈವಯಜ್ಞವನ್ನೇ ಉಪಾಸನೆ ಮಾಡುತ್ತಾ ಯೋಗಿಗಳು ತಮ್ಮ ಜೀವನದ ಸಾಧನೆಯನ್ನು ಮಾಡುತ್ತಾರೆ. ಈ ರೀತಿಯ ಯಜ್ಞಕರ್ಮಗಳೆಲ್ಲವೂ ಬಹಳಷ್ಟು ರೀತಿಯಲ್ಲಿ ಅನೇಕ ವಿಧಗಳಲ್ಲಿ ಪ್ರತಿ ಕರ್ಮವನ್ನು ಆಚರಿಸುತ್ತಾ ಈ ಲೌಕಿಕ ಪ್ರಪಂಚದಲ್ಲಿ ಮನುಷ್ಯರುಗಳು ಸರ್ವಕರ್ಮಗಳನ್ನು ಯಜ್ಞಕರ್ಮಗಳನ್ನಾಗಿ ಪರಿವರ್ತನೆ ಮಾಡುವುದು ದಿನನಿತ್ಯದ ಆಚರಣೆಯಾಗಿರುತ್ತದೆ. ಈ ರೀತಿ ಕರ್ಮಯೋಗವನ್ನು ಅರ್ಥ ಮಾಡಿಕೊಂಡವನು ಮೇಲಿನ ಸ್ತರಗಳಿಗೆ ಹೋಗಬಹುದು. ಅರ್ಜುನ, ಇದೆಲ್ಲವೂ ಅಂತರಂಗದಲ್ಲಿ ನಡೆಯುವಂತಹ ಸೂಕ್ಷ್ಮ ಗತಿಗಳನ್ನು ಹೊಂದಿರುತ್ತದೆ. ಆದುದರಿಂದಲೇ
ಗಹನ ಕರ್ಮಣೋ ಗತಿಹಿ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತ ಮುಂದೆ ಹಲವಾರು ಯಜ್ಞದ ಪ್ರಕಾರಗಳನ್ನು ವರ್ಣಿಸುತ್ತಾ ಹೋಗುತ್ತಾನೆ. ಪರಬ್ರಹ್ಮನ ಸ್ತರದಿಂದ ಬ್ರಹ್ಮನ ಸ್ತರವನ್ನು, ಬ್ರಹ್ಮನ ಸ್ತರದಿಂದ ನಡೆಯುವ ಪ್ರತಿಯೊಂದು ಯಜ್ಞ ಕರ್ಮಗಳನ್ನು ಪರಮಾತ್ಮನು ವರ್ಣಿಸುತ್ತಾ ಇಂದ್ರಿಯಗಳವರೆಗೂ ಮತ್ತು ದ್ರವ್ಯ ಯಜ್ಞದವರೆಗೂ ಎಲ್ಲವನ್ನು ಹಂತ ಹಂತವಾಗಿ ಮುಂದಿನ ಶ್ಲೋಕಗಳಲ್ಲಿ ವಿವರಿಸುತ್ತಾ ಪ್ರತಿಯೊಂದು ಲೌಕಿಕ ಕರ್ಮವು ಯಾವ ಸ್ತರಗಳಲ್ಲಿ ಇರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಲೌಕಿಕ ಕರ್ಮಗಳೆಲ್ಲವೂ ಹೇಗೆ ಬ್ರಹ್ಮಕರ್ಮಗಳಾಗಿ ಯಜ್ಞಕರ್ಮಗಳಾಗಿ ಪರಿವರ್ತನೆಯಾಗುತ್ತದೆ ಮತ್ತು ಬ್ರಹ್ಮ ಮತ್ತು ಬ್ರಹ್ಮನಲ್ಲಿಯೇ ಐಕ್ಯತೆಯನ್ನು ಹೊಂದಿ ವಿಲೀನತೆಯನ್ನು ಹೊಂದಿ ಹೇಗೆ ಬ್ರಹ್ಮಕರ್ಮ ಸಮಾಧಿನ ಎಂಬ ಸ್ತರವನ್ನು ತಲುಪುತ್ತದೆ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಇದೆಲ್ಲವನ್ನು ಧ್ಯಾನಯೋಗ ಎಂಬುದರಲ್ಲಿ ಬೇರೆಯ ರೀತಿಯಲ್ಲಿ ವರ್ಣನೆಗಳನ್ನು ಕೊಡುತ್ತಾ ಪರಮಾತ್ಮನು 5-6 ಅಧ್ಯಾಯಗಳಲ್ಲಿ ತಿಳಿಸಿಕೊಡುತ್ತಾನೆ. ಅವುಗಳೆಲ್ಲವೂ ಸಹಿತ ಧ್ಯಾನಯೋಗವೂ ಸಹಿತ ಬ್ರಹ್ಮಕರ್ಮಗಳೇ ಆಗಿರುತ್ತದೆ, ಯಜ್ಞಕರ್ಮಗಳೇ ಆಗಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡು ಮುಂದಿನ ಯಜ್ಞಕರ್ಮದ ವಿಸ್ತಾರಗಳನ್ನು, ಅನೇಕ ಪ್ರಕಾರಗಳನ್ನು ತಿಳಿದುಕೊಳ್ಳೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.